ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ತಮ್ಮದಲ್ಲಿ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ, ಇವತ್ತಿನ ಈ ವಿಡಿಯೋ ಬಂದು ಜಲ್ಲಿಕಟ್ಟು ಅನ್ನೋ ಒಂದು ಮಲಯಾಳಂ ಸಿನಿಮಾದ ಕಂಪ್ಲೀಟ್ ಅನಾಲಿಸಿಸ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಈ ಸಿನಿಮಾದ ನನ್ನ ಫೇವ್ರೇಟ್ ಡೈಲಾಗ್ನ ಹೇಳಿಬಿಡ್ತೀನಿ. ಹಳೆ ಕಾಲದಲ್ಲಿ ಒಂದು ಕಾಡಲ್ಲಿ ಎಷ್ಟೊಂದು ಕಾಡು ಪ್ರಾಣಿಗಳು ಇರ್ತಾ ಇದ್ವು, ಈಗಲೂ ಇದ್ದಾವೆ. ಆದರೆ ಒಂದು ಸಲ ಆ ಕಡೆ ತಿರುಗಿ ಎರಡು ಕಾಲಿರೋ ಕಾಡು ಪ್ರಾಣಿನ ನೋಡು ಅಂತ ಒಂದು ಡೈಲಾಗ್ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಎಂಡ್ಗೆ ಆ ಡೈಲಾಗ್ನ ಅರ್ಥ ನಿಮಗೆ ಗೊತ್ತಾಗುತ್ತೆ. ರೀಸೆಂಟಾಗಿ ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಿಂದ ಆಸ್ಕರ್ಸ್ಗೆ ಜಲ್ಲಿಕಟ್ಟು ಅನ್ನೋ ಒಂದು ಮಲಯಾಳಂ ಸಿನಿಮಾ ಸೆಲೆಕ್ಟ್ ಆಗಿದೆ. ಆ್ಯಂಡ್ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್. ಬಟ್ ಏನು ಗುರು ಇದು ಜಲ್ಲಿಕಟ್ಟು ಯಾವ ಮೂವಿ ಅಂತ ಗೊತ್ತಿಲ್ಲದೆ ಇರೋರಿಗೆ, ಆರ್ ಗೊತ್ತಿದ್ದು ಈ ಮೂವಿನ ನೋಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗಿರೋರಿಗೆ ಈ ವಿಡಿಯೋ ಮಸ್ಟ್ ವಾಚ್. ಕೊನೆವರೆಗೂ ನೋಡ್ರು. ಈ ಸಿನಿಮಾ ಯಾಕೆ ಸೆಲೆಕ್ಟ್ ಆಗಿದೆ ಅಂತ ಡೀಟೇಲ್ಡಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹ್ಞೂ, ಬನ್ನಿ ಬಲಗಾಲಿಟ್ಟು ವಿಡಿಯೋನ ಶುರು ಮಾಡೋಣ. ಈ ಸಿನಿಮಾದ ಡೈರೆಕ್ಟರ್ ಬಂದು ಲೀಜೋ ಜೋಸ್ ಪಿಲ್ಲಿಸೆರಿ ಅಂತ. ಈ ಡೈರೆಕ್ಟರ್ ಬಂದು ಒಂದು ಸಿಂಪಲ್ ಕಥೆಯಲ್ಲಿ ಮನುಷ್ಯನ ಅಸಲಿ ವ್ಯಕ್ತಿತ್ವವನ್ನು ಬಯಲು ಮಾಡಿರೋ ರೀತಿ, ಇಟ್ಸ್ ಜಸ್ಟ್ ಆಸಮ್. ಅಂಥ ಕತೆ ಏನು ಗುರು ಇದೆ ಇದರಲ್ಲಿ ಅಂತ ನೀವು ಕೇಳೋದಾದರೆ, ಕತೆ ಇಷ್ಟೇ ಸಿಂಪಲ್. ಕೇರಳದಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಇರೋ ಒಂದು ಸಣ್ಣ ಹಳ್ಳಿ. ಆ ಹಳ್ಳೀಲಿ ಇರೋ ಜನಕ್ಕೆ ಊಟ ಅಂದ ತಕ್ಷಣ ನೆನಪಾಗೋದು ಕೋಣದ ಮಾಂಸ. ಇಡೀ ಹಳ್ಳಿ ಜನ ಪೂರ್ತಿ ಕೋಣದ ಮಾಂಸನ ತಿಂದು ಜೀವನ ಮಾಡ್ತಾ ಇರ್ತಾರೆ. ಒಂದು ದಿನ ಇದೇ ಥರ ವಾರ್ಕಿ ಮತ್ತು ಆಂಟೋನಿ ಅನ್ನೋರು ಕೋಣನ ಕಡಿಬೇಕಾದ್ರೆ ಕಸಾಯಿಖಾನೆಯಿಂದ ಕೋಣ ತಪ್ಪಿಸ್ಕೊಂಡು ಓಡಿ ಹೋಗುತ್ತೆ. ದಿಸ್ ಶೋಸ್ ದಟ್ ಆ ಕೋಣ ತನ್ನ ಜೀವನ ಕಾಪಾಡ್ಕೊಳ್ಳೋಕ್ಕೆ ಏನೇ ಅಡ್ಡ ಬಂದರೂ ಅದನ್ನು ಧ್ವಂಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆ್ಯಂಡ್ ಮನುಷ್ಯನು ಕೂಡ ಅವನಿಗೆ ಇಷ್ಟ ಆಗಿದ್ದನ್ನು ಅವ್ರ ಆಸೆ ಪಟ್ಟಿದ್ದನ್ನು ಪಡ್ಕೋಬೇಕು ಅಂದರೆ ಎಂಥ ರಿಸ್ಕ್ನ ತಗೊಳ್ಳೋಕ್ಕೂ ಕೂಡ ಮನುಷ್ಯ ರೆಡಿ ಇರ್ತಾನೆ ಅಂತ. ಆ್ಯಂಡ್ ಆ ಕೋಣನ ಹಿಡಿಯೋಕ್ಕೆ ಇಡೀ ಊರಿನ ಜನ ಎಲ್ಲ ಸೇರ್ತಾರೆ. ಹಾಂ ಹಾಂ, ಏನು ಒಂದು ಕೋಣನ ಹಿಡಿಯೋಕ್ಕೆ ಊರು ಜನ ಎಲ್ಲ ಬೇಕಾ ಅಂತ ಕೇಳೋರಿಗೆ ಡೈರೆಕ್ಟರ್ ಒಂದು ಒಳ್ಳೆ ವೇನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದರೆ ತಪ್ಪಾಗಲ್ಲ. ಅದು ಹೆಂಗೆ ಅಂದರೆ, ಊರಲ್ಲಿ ಇರೋ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಒಂದಲ್ಲ ಒಂದು ಟೆನ್ಷನ್, ಜಗಳ ಅವ್ರ ಫ್ರಸ್ಟ್ರೇಷನ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಬ್ಬ ಹಿರಿಯ ವ್ಯಕ್ತಿಗೆ ತನ್ನ ಮಗಳ ಮದುವೆ ಮಾಡೋ ಚಿಂತೆ, ಇನ್ನೊಬ್ಬನಿಗೆ ಮನೆಯಲ್ಲಿ ಹೆಂಡತಿ ಮಾಡಿದ್ದೇ ಅಡುಗೆ ಮಾಡಾಕ್ತಾಳೆ ಅನ್ನೋ ಚಿಂತೆ, ಇನ್ನೊಬ್ಬರಿಗೆ ಬ್ಯಾಂಕ್ ಸಾಲದ ಬಗ್ಗೆ ಚಿಂತೆ, ಪೊಲೀಸ್ಗೆ ಮನೆಯಲ್ಲಿ ಹೆಂಡತಿ ಜೊತೆ ಜಗಳ ಆಡ್ತಿರೋ ಚಿಂತೆ, ಇಷ್ಟೆಲ್ಲ ಚಿಂತೆ ಇರಬೇಕಾದ್ರೆ ಕೋಣ ಊರಿಂದ ತಪ್ಪಿಸ್ಕೊಂಡಿದೆ ಅಂತ ಗೊತ್ತಾದಾಗ ಇದರಿಂದ ಎಲ್ಲ ಹೊರಗೆ ಬರಬೇಕು ಅಂತ ಜನ ಎಲ್ಲ ಕೋಣದ ಹಿಂದೆ ಹೋಗ್ತಾರೆ. ಈ ಸಿನಿಮಾದಲ್ಲಿ ಎರಡು ಕ್ರೇಜಿ ಸೀನ್ಗಳಿದೆ. ಅದರಲ್ಲಿ ಒಂದು, ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ತೋಟದ ತುಂಬ ಔಷಧಿ ಗಿಡಗಳನ್ನ ಬೆಳೆಸಿರ್ತಾನೆ. ಕೋಣ ತಪ್ಪಿಸ್ಕೊಂಡಾಗ ಜನ ಬಂದು ಅವನ ತೋಟದಲ್ಲಿ ಕೋಣದ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಬೇಕಾದ್ರೆ, ಏ ಕೆಟ್ಟದ್ದಲ್ಲಿ ಮಾತಾಡಬಾರ್ದಪ್ಪ, ಗಿಡ ಮರಗಳು ಹಾಳಾಗ್ತವೆ ಅಂತ ವೇದ ಅಂತ ಹೇಳೋಕೆ ಬರ್ತಾನೆ. ಯಾವಾಗ ಆ ಕೋಣ ಇವನ ಗಿಡ ಮರಗಳನ್ನ ಧ್ವಂಸ ಮಾಡುತ್ತೋ ಆವಾಗ ಆ ಕೋಣಕ್ಕೆ ಬಾಯಿಗೆ ಬಂದಂಗೆ ಬೈದು, ಏ ಆ ಕೋಣನ ಕಡಿರೋ ಸಾಯಿಸ್ರು ಅಂತ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಾನೆ. ಹೆಂಗಿದೆ ಅಲ್ಲ, ಅದೇ ಹೇಳ್ತಾರಲ್ಲ, ಬಾಯಲ್ಲೆಲ್ಲ ವೇದ ಅಂತ, ಮಾಡೋದೆಲ್ಲ ರದ್ದ ಅಂತ ಅಂತ. ಹಂಗಾಯ್ತು, ಎಂಥ ಸೈಕ್ ಸೀನಲ್ಲ. ತಾನು ಹೇಳೋ ವೇದ ಅಂತ ಅವನ ಬಿಟ್ಟು ಬೇರೆ ಎಲ್ಲರಿಗೂ ಅನ್ವಯಿಸೋ ಥರ ಮನುಷ್ಯ ಇರೋದನ್ನು ಇಲ್ಲಿ ತೋರಿಸ್ತಾರೆ. ಆಮೇಲೆ ಇನ್ನೊಂದು ಸೀನ್ ಇದೆ. ಚರ್ಚಲ್ಲಿರೋ ಫಾದರ್ ಪೀಸ್ ಅಂದರೆ ಶಾಂತಿ ಬಗ್ಗೆ ಬೋಧನೆ ಮಾಡೋ ಮುಂಚೆ ಹಿಂಸೆ ಮಾಡಿರೋ ಕೋಣದ ಮಾಂಸ ತಿಂದು ಬಂದು ಬೋಧನೆ ಕೊಡ್ತಾ ಇರ್ತಾನೆ. ಒಂಥರ ಹೆಂಗಿದೆ ಅಂದರೆ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂದಂಗೆ. ಊರಿನ ಜನ ಎಷ್ಟೇ ಕಷ್ಟಪಟ್ಟರೂ ಕೋಣ ಸಿಗ್ತಾ ಇರಲ್ಲ. ಆವಾಗ ಕುಟ್ಟಚ್ಚನ್ ಅನ್ನೋ ವ್ಯಕ್ತಿನ ಊರವರೆಲ್ಲ ಸೇರಿ ಕರೆಸ್ತಾರೆ. ಕುಟ್ಟಚ್ಚನ್ ಎಂಟ್ರಿ ಮಾತ್ರ ಫುಲ್ ಮಾಸಿ, ಒಂದೊಳ್ಳೆ ಗ್ಯಾಂಗ್ಸ್ಟರ್ ತೋರಿಸಿರೋ ಥರ ತೋರಿಸಿದ್ದಾರೆ. ಕುಟ್ಟಚ್ಚನ್ ಬಂದಾಗ ಆಂಟೋನಿಗೂ ಅವನಿಗೂ ಜಗಳ ಆಗುತ್ತೆ ಬಿಕಾಸ್ ಆಫ್ ಫ್ಲ್ಯಾಶ್ ಬ್ಯಾಕ್. ಫ್ಲ್ಯಾಶ್ ಬ್ಯಾಕ್ನಲ್ಲಿ ಕುಟ್ಟಚ್ಚನ್ ಕೂಡ ವಾರ್ಕಿ ಕಸಾಯಿಖಾನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ್ಯಂಡ್ ವಾರ್ಕಿ ತಂಗಿ ಸೋಫಿಯಾಗೆ ಕುಟ್ಟಚ್ಚನ್ ಕಂಡ್ರೆ ಇಷ್ಟ ಇರುತ್ತೆ, ಬಟ್ ಆಂಟೋನಿಗೆ ಸೋಫಿಯಾ ಅಂದರೆ ಇಷ್ಟ. ಸೊ ಆಂಟೋನಿ ಕುಟ್ಟಚ್ಚನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಾಕಿಸ್ತಾನೆ. ಸೊ ಅವರಿಬ್ರಿಗೂ ಹಳೇ ದ್ವೇಷ ಇರುತ್ತೆ. ಇದೆಲ್ಲ ಆದಮೇಲೆ ರಾತ್ರಿ ಆಗುತ್ತೆ. ಮನುಷ್ಯರೆಲ್ಲ ಕಾಡಿಗೆ ಬೇಟೆ ಆಡೋಕೆ ಹೋಗ್ತಾರೆ. ಅಲ್ಲ, ಪ್ರಾಣಿ ಊರಿಗೆ ಬಂದರೆ ಅದು ದಾಳಿ, ಮನುಷ್ಯ ಕಾಡಿಗೆ ಹೋದರೆ ಅದು ಬೇಟೆ. ಏನು ವ್ಯತ್ಯಾಸ ಗುರು? ಅದಾದಮೇಲೆ ಕೋಣ ಬಂದು ಒಂದು ಬಾವಿಲಿ ಬೀಳುತ್ತೆ. ಆಂಟೋನಿ ಫಸ್ಟ್ ಅದನ್ನ ನೋಡಿ, ನಾನೇ ಅದನ್ನ ಬಾವಿಗೆ ಬೀಳಿಸಿದ್ದು, ಸೊ ನಾನೇ ಅದನ್ನ ಸಾಯಿಸ್ಬೇಕು ಅಂತ ಅವನ ಈಗೋಯಿಂದ ಮಾತಾಡ್ತಾನೆ. ಆವಾಗ ಎಲ್ಲ ಜನ ಬಂದು ಆ ಕೋಣನ ನೋಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ದಟ್ ಈಸ್ ದ ಇಂಟರ್ವಲ್. ದಿಸ್ ಶೋಸ್ ಯಾರು ನಿಜವಾದ ಮೃಗ ಅಂತ. ಬಿಕಾಸ್
ಆ ಕೋಣ ಬಾವಿಲಿ ಅಷ್ಟು ಇನೋಸೆಂಟ್ ಆಗಿ ನಿಂತಿದೆ. ಆದರೆ ಆ ಮನುಷ್ಯ ಬಾವಿ ಮೇಲೆ ಆ ಕೋಣನ ಸಾಯಿಸಿ ತಿನ್ನೋಕೆ ಮೃಗದ ತರ ಕಾಯ್ತಾ ಇದ್ದಾನೆ. ನೆಕ್ಸ್ಟ್ ಕುಟ್ಟಚ್ಚನ್ ಮತ್ತು ಆಂಟೋನಿ ಮಧ್ಯೆ ಫೈಟ್ ಸೀಕ್ವೆನ್ಸ್ ಬರುತ್ತೆ. ಹೆಂಗಿದೆ ಅಂದರೆ ಆ ಫೈಟು ಎರಡು ದೊಡ್ಡ ಕಾಡು ಪ್ರಾಣಿಗಳು ಹೊಡೆದಾಡ್ತಾ ಇದ್ದಾವೆನಪ್ಪ ಅಂತ ಅನಿಸ್ಬೇಕು, ಅಷ್ಟು ಟೆರಿಫಿಕ್ ಆಗಿದೆ. ಆ ಫೈಟ್ ಕೊನೆಯಲ್ಲಿ ಕುಟ್ಟಚ್ಚನ್ಗೆ ಕೋಣ ಅಟ್ಯಾಕ್ ಮಾಡುತ್ತೆ. ಆವಾಗ ಅದನ್ನು ಯೂಸ್ ಮಾಡಿಕೊಂಡು ಆಂಟೋನಿ ಕುಟ್ಟಚ್ಚನ್ನ ಚಾಕಿಂದ ಚುಚ್ಚಿ ಚುಚ್ಚಿ ಸಾಯಿಸ್ತಾನೆ. ದಿಸ್ ಶೋಸ್ ಒಬ್ಬ ಕಷ್ಟದಲ್ಲಿ ಇದ್ದಾಗ ಅವನಿಗೆ ಸಹಾಯ ಮಾಡೋರ್ಗಿಂತ ಅವ್ರ ಬೇಳೆನ ಬೇಯಿಸ್ಕೊಳ್ಳೋ ಜನನೇ ತುಂಬ ಇದ್ದಾರೆ ಅಂತ. ಆ್ಯಂಡ್ ಸಿನಿಮಾದಲ್ಲಿ ಎಲ್ಲರಿಗೂ ಇಷ್ಟ ಆಗೋ ಒಂದು ಸೀನ್ ಇದೆ, ದಿಸ್ ಒನ್. ಅಗೇನ್ ದಿಸ್ ಶೋಸ್ ಕೋಣನೂ ಮನುಷ್ಯನೂ ಒಂದೇ, ಏನೂ ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಸಚ್ ಅ ವಂಡರ್ಫುಲ್ ಎಕ್ಸಿಕ್ಯೂಷನ್ ಅಲ್ವಾ. ಮೃಗ ಆ್ಯಂಡ್ ಮನುಷ್ಯ ಎರಡೂ ಒಂದೇ, ಏನು ಡಿಫ್ರೆನ್ಸ್ ಇಲ್ಲ. ಲಾಸ್ಟಲ್ಲಿ ಕೋಣ ಬಾವಿಯಿಂದ ಹೊರಗೆ ತೆಗಿತಾರೆ, ಮತ್ತೆ ಅದು ತಪ್ಪಿಸ್ಕೊಂಡು ಓಡಿ ಹೋಗ್ತಾ ಇದ್ದಾಗ ಕೆಸರಲ್ಲಿ ಸಿಕ್ಕಾಕೊಳ್ಳುತ್ತೆ. ಆವಾಗಲೂ ಕೂಡ ಆಂಟೋನಿ ಮೊದಲು ಬಂದು ಒಂದು ಸರಿ ಚುಚ್ಚಿ ನಾನೇ ಸಾಯಿಸಿದ್ದು ಕೋಣನ, ಸೊ ನನಗೇ ಪೂರ್ತಿ ಬೇಕು ಅಂತ ಊರವ್ರ ಹತ್ರ ಜಗಳ ಮಾಡೋಕ್ಕೆ ಶುರು ಮಾಡ್ತಾನೆ. ಕೋಣನ ಹಿಡಿಯೋಕ್ಕೆ ನಾವು ಕಷ್ಟಪಟ್ಟಿದ್ದೀವಿ ಗುರು, ನಮಗೂ ಕೋಣ ಬೇಕು ಅಂತ ಇರೋ ಬರೋ ಜನ ಎಲ್ಲ ಕೂಡ ಒಬ್ಬರ ಮೇಲೊಬ್ಬರು ಬೀಳೋಕ್ಕೆ ಶುರು ಮಾಡ್ತಾರೆ. ಬಿದ್ದು ಬಿದ್ದು ಕೊನೆಗೆ ಕೋಣ ಕೆಸರಲ್ಲಿ ಫುಲ್ ಮುಳುಗೋಗುತ್ತೆ. ಬಟ್ ಮನುಷ್ಯರು ಇನ್ನೂ ಒಬ್ಬರ ಮೇಲೆ ಒಬ್ಬರು ಬೀಳ್ತಾನೆ ಇರ್ತಾರೆ. ದಿಸ್ ಶೋಸ್ ಪ್ರಾಣಿಯೆಲ್ಲ ಸತ್ತರೂ ಮನುಷ್ಯನ ಮೃಗದ ಗುಣ ಯಾವತ್ತೂ ಸಾಯಲ್ಲ. ಆ್ಯಂಡ್ ವಾಟ್ ಅ ಗ್ರೇಟ್ ಮೆಸೇಜ್. ಆ್ಯಂಡ್ ಹಳೆ ಕಾಲದಲ್ಲಿ ಹೇಳ್ತಿದ್ರು ಸಾಯೋ ಮುಂಚೆ ಕೋಣ ಕಣ್ಮುಂದೆ ಕಾಣಿಸುತ್ತೆ ಅಂತ. ಆ್ಯಂಡ್ ಅದು ಇಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಒಂದು ಕಾಡು ಮನುಷ್ಯರು ಕೋಣನ ಸಾಯಿಸೋ ಸೀನ್ ಬರುತ್ತೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಮನುಷ್ಯ ಈಗ ಎಷ್ಟೇ ಸಿವಿಲೈಸ್ಡ್ ಆಗಿದ್ರು, ಏನೇ ಟೆಕ್ನಿಕಲಿ ಇಂಪ್ರೂವ್ ಆಗಿದ್ರು, ಆ ಕ್ರೂರತನ ಅವನ್ನು ಬಿಟ್ಟು ಹೋಗಿಲ್ಲ. ವಾವ್, ಸೂಪರ್ಬ್ ಮೂವಿ. ಎಷ್ಟು ಒಳ್ಳೆ ಥಾಟ್ ಅಲ್ವಾ. ಈ ಸಿನಿಮಾದ ಮೈನ್ ಪಿಲ್ಲರ್ಸ್ ಅಂದರೆ ಸಿನಿಮ್ಯಾಟೋಗ್ರಫಿ. ಈ ಸಿನಿಮಾದ ಸಿನಿಮ್ಯಾಟೋಗ್ರಫಿ ಯಾವ ಲೆವೆಲ್ಗಿದೆ ಅಂದರೆ, ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ. ಒಂದು ಕಡೆ ಕ್ಯಾಮ್ರಾ ಸ್ಟೇಬಲ್ ಆಗಿರಲ್ಲ. ನನ್ನ ಪ್ರಕಾರ ಒಂದು ಹಳ್ಳಿ ಎಲ್ಲ ಕಡೆ ಮೂಲೆಯಲ್ಲಿ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದಾರಪ್ಪ, ಅಷ್ಟು ರಿಯಲಿಸ್ಟಿಕ್ ಆಗಿ ಬಂದಿದೆ. ಆ್ಯಂಡ್ ನೀವೇ ಒಂದು ಹಳ್ಳಿಲಿ ಕುತ್ಕೊಂಡಿದ್ದನ್ನೆಲ್ಲ ನೋಡ್ತಾ ಇದ್ದೀರೇನೋ ಅನ್ನೋ ಫೀಲ್ ಬರಬೇಕು, ಅಷ್ಟು ರಿಯಲಿಸ್ಟಿಕ್ಕಾಗಿ ತೆಗೆದಿದ್ದಾರೆ. ಇನ್ನೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಎಂಥ ಟೆರಿಫಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಗುರು. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಫುಲ್ಲು ರಾ ಕಲ್ಟ್ ಕ್ಲಾಸಿಕ್ BGM ಕೊಟ್ಟಿದ್ದಾರೆ. ಮಾತ್ರ ಅಲ್ಟಿ ಗಡಿಯಾರದ ಸೌಂಡ್ನ ಈ ಥರನೂ ಭಯಾನಕವಾಗಿ ತೋರಿಸ್ಬೋದು ಅಂತ ಈ ಸಿನಿಮಾ ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು. ನೆಕ್ಸ್ಟ್ ಬಂದು ಸ್ಟೋರಿ ಟೆಲ್ಲಿಂಗ್, ಯಾವ ಥರ ಸ್ಟೋರಿ ಹೇಳ್ತಿದ್ದಾರೆ ಅಂದರೆ, ಕೋಣ ಯಾವಾಗ ಎಲ್ಲಿಂದ ಹೇಗೆ ಅಟ್ಯಾಕ್ ಮಾಡುತ್ತೋ ಇಲ್ಲ ಜನಕ್ಕೆ ಮುಂದೆ ಏನಾಗುತ್ತೆ ಅಂತ ಗೆಸ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಕ್ಲಿಯರಾಗಿ ಸ್ಟೋರಿ ಟೆಲ್ ಮಾಡಿದ್ದಾರೆ. ನರೇಷನ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಸೂಪರ್ಬ್. ಇದಕ್ಕೆ ಅನಿಸುತ್ತೆ ಈ ಮೂವಿ ಆಸ್ಕರ್ಸ್ಗೆ ನಾಮಿನೇಟ್ ಆಗಿರೋದು. ಈ ಸಿನಿಮಾ ನಾಮಿನೇಟ್ ಆಗಿರೋದಕ್ಕೆ ಎಷ್ಟು ಖುಷಿಯಾಗಿದೆಯೋ, ಗೆದ್ದು ಬಂದರೆ ಅದಕ್ಕಿಂತ ಖುಷಿಯಾಗೋದಂತೂ ಖಂಡಿತ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಯೂಟ್ಯೂಬ್ ಸಂಪ್ರದಾಯದ ಪ್ರಕಾರ ಲೈಕು ಶೇರು ಕಮೆಂಟು ಎಲ್ಲ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.